ಚಂದ್ರು ಸಾವನ್ನಪ್ಪಿ 12 ದಿನಗಳೇ ಕಳೆದಿವೆ. ಪ್ರತಿದಿನವೂ ಕೂಡ ಹೊಸ ಹೊಸ ತಿರುವು ಪಡೆಯುತ್ತಿದ್ದ ಈ ಪ್ರಕರಣ ಇಂದು ಅಂತ್ಯಗೊಂಡಿದೆ. ಕೊನೆಗೂ ಚಂದ್ರು ಅವರ ಸಾವು ಹೇಗಾಯಿತು? ಕಾರಿನಲ್ಲಿ ಸಿಕ್ಕ ಸಾಕ್ಷ್ಯಾದರೂ ಏನು? ಎಲ್ಲವೂ ಹೊರಬಂದಿದೆ. ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಅನ್ನುವ ನಿಮ್ಮ ಅನುಮಾನಕ್ಕೆ ಉತ್ತರ ಇಲ್ಲಿದೆ. ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡೋ ಮುನ್ನ ಈ ರೀತಿಯ ಘಟನೆ ಮತ್ತೆ ಕರ್ನಾಟಕದಲ್ಲಿ ಆಗದಿರಲಿ ಅಂತ ನೀವು ಕೂಡ ಆಶಿಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಹೌದು, ಚಂದ್ರು ಅನುಮಾನಾಸ್ಪದ ಸಾವಿನಿಂದ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯ ಹೊರಬರ್ತಾ ಇತ್ತು. ಮೊದಮೊದಲು ಇದು ಆತ್ಮಹತ್ಯೆ ಇರಬಹುದು ಅಂತ ಅನಿಸಿದ್ದಾದರೂ ಆನಂತರ ಸಿಕ್ಕ ಕೆಲವು ಸಾಕ್ಷಿಗಳಿಂದ ಇದು ಕೊಲೆ ಇರಬಹುದೆಂಬ ಕೂಡ ಅನಿಸಿತು. ಆದರೆ ಇದೆಲ್ಲದಕ್ಕೂ ಈಗ ಉತ್ತರ ಸಿಕ್ಕಿದೆ. ಚಂದ್ರದು ಕೊಲೆಯೂ ಅಲ್ಲ, ಆತ್ಮಹತ್ಯೆಯೂ ಅಲ್ಲ, ಬದಲಾಗಿ ಇದು ಒಂದು ಅಪಘಾತ. ಕಾರು ವೇಗ ನಿಯಂತ್ರಣ ತಪ್ಪಿ ನೀರಿನ ಕಾಲುವೆಗೆ ಬಿದ್ದು ನೀರು ಶ್ವಾಸಕೋಶದ ಒಳಗೆ ನುಗ್ಗಿದ್ದು ನೀರು ಉಸಿರಾಟದ ಸಮಸ್ಯೆಯಿಂದಾನೇ ಚಂದ್ರು ಅವರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಎಂಪಿ ರೇಣುಕಾಚಾರ್ಯ ಅವರು ಎಲ್ಲರ ಮೇಲೆ, ಅದರಲ್ಲೂ ಕೂಡ ಪೊಲೀಸರ ಮೇಲೆ ಎಗರಾಡಿದ್ರು. ಈಗ ಅವರು ಕೂಡ ತಣ್ಣಗಾಗಿದ್ದಾರೆ. ಚಂದ್ರು ಅವರ ಈ ಪ್ರಕರಣ ಈ ರೀತಿ ಅಂತ್ಯಗೊಂಡಿದೆ. ಇನ್ನು ಚಂದ್ರು ಅವರ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.